ಕ್ಷಮಿಸು ಮಾವ ಅಂದರೆ ಸಾಲ ತೀರಿಸು ಎಂದು ಜಯಶ್ರೀ ಡೈರಿಯಲ್ಲಿ ಬರೆದು ಆತ್ಮಹತ್ಯೆ ಮಾಡಿದ್ದಕ್ಕೆ ಗೊತ್ತ. ಮಾನಸಿಕ ಖಿನ್ನತೆಯಿಂದ ಬಿಗ್ ಬಾಸ್ ಸ್ಪರ್ಧಿ ಜಯಶ್ರೀ ಪ್ರಗತಿ ಲೇಔಟ್ನ ಸಂಧ್ಯಾ ಕಿರಣ ರಿಹ್ಯಾಬಿಟೇಷನ್ ಸೆಂಟರ್ನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದು ಇದೊಂದು ಸಹಜ ಸಾವು ಎಂದು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆದರೆ ಜಯಶ್ರೀ ಸಾಯಲು ಬರೀ ಖಿನ್ನತೆಗೆ ಕಾರಣನ ಅನ್ನೋದರ ಬಗ್ಗೆ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದ ರೂಮ್ನಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಜಯಶ್ರೀಯವರ ಡೈರಿ ಒಂದು ಪತ್ತೆಯಾಗಿದ್ದು ಪೊಲೀಸರು ಅದರ ಪರಿಶೀಲನೆ ನಡೆಸಿದ್ದಾರೆ. ಡೈರಿಯಲ್ಲಿ ನನ್ನನ್ನು ಕ್ಷಮಿಸು ಮಾವ ಎಂದು ಬರೆದು ಎಷ್ಟು ಜನರ ಬಳಿ ಸಾಲ ಪಡೆದುಕೊಂಡಿದ್ದಾರೆ ಹಾಗೂ ಯಾರ್ಯಾರಿಗೆ ಸಾಲ ತೀರಿಸಬೇಕು ಎಂದು ಬರೆದುಕೊಂಡಿದ್ದಾರೆ. ಸದ್ಯ ಜಯಶ್ರೀ ಡೈರಿ ಆಧಾರದ ಮೇಲೆ ಆಕೆಯ ಮಾವನನ್ನು ಕರೆದು ವಿಚಾರಣೆ ನಡೆಸಲು ತಯಾರಿ ನಡೆಸಿದ್ದಾರೆ ಹಾಗೂ ಈ ಹಿಂದೆ ನನಗೆ ಮಾವ ಮೋಸ ಮಾಡಿದ್ದಾರೆ ಎಂದು ಕೂಡ ಬರೆದುಕೊಂಡಿದ್ದಾರೆ. ಸಾವಿನ ವಿಚಾರವಾಗಿ ಡೈರಿ ಪತ್ತೆಯಾಗಿರುವ ಕಾರಣ ಮಾದಕನಹಳ್ಳಿ ಪೊಲೀಸರಿಗೆ ಜಯಶ್ರೀ ಸಾವಿನ ಬಗ್ಗೆ ತನಿಖೆ ನಡೆಸಲು ಇನ್ನಷ್ಟು ಸಾಕ್ಷ್ಯಗಳು ಸಿಕ್ಕಿವೆ. ಎಲ್ರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಧರ್ಮ. ಈಗ ಹೊಸದಾಗಿ ಸಂಪೂರ್ಣ ನ್ಯೂಸ್ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ. ಇದರಲ್ಲಿ ಒಳ್ಳೆ ಒಳ್ಳೆ ನ್ಯೂಸ್ಗಳು ಬರುತ್ತೆ. ನಮ್ಮ ಸಿನಿಮಾ ಬಗ್ಗೆ ಆಗಲಿ, ಕಿರುತೆರೆ ಬಗ್ಗೆ ಆಗಲಿ, ಎಲ್ಲದರ ಬಗ್ಗೆನೂ ಭಾಳ ಚೆನ್ನಾಗಿ ನಾನು ನೋಡ್ತಾ ಇದ್ದೀನಿ, ನ್ಯೂಸ್ ಬರ್ತಿದ್ದೆ. ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ. ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇವ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.